Hello friends, this is Krishna from Shishi Academy, Gulbarga. Today we are going to discuss about the English grammar. Under the English grammar, I took about the one small part, that is the basic parts, that is parts of speech. I will discuss in two languages, that is first of all in English and second languages goes to Kannada for the more explanation point of view or otherwise more clear point of view. So come to the points. Parts of speech. What do you mean by parts of speech? Parts of speech under enough. For example, when you have one sentence, you have a sentence, you have a parts, you have a parts, you have a parts, you have a speech means one sentence, parts, you have a divide, you have a just divide, you have a total 8. Divide ಅನ್ನು ಮಾಡಬಹುದು ಒಂದು ಯಾವುದೇ ಒಂದು ಸೆಂಟೆನ್ಸ್ ಆಗಿರಬಹುದು ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಒಳಗೆ ಅದರೊಳಗೆ ನಾವೇನು ಮಾಡಬಹುದು ಮ್ಯಾಕ್ಸಿಮಮ್ 8 ಪಾರ್ಟ್ಸ್ ಅನ್ನು ಮಾಡಬಹುದು ಅದಕ್ಕೆ ನಾವು ಹೇಳ್ತಾ ಇದ್ವಿ ಪಾರ್ಟ್ಸ್ ಆಫ್ ಸ್ಪೀಚ್ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಇದು ಒಂದು sentence. This is one sentence. Under this sentence, I will divide some parts. Which is goes to any one of these. For example, I is under pronoun, am is under helping verb, going is part of verb, and market is goes to indication of the nouns. Ide tara ella sentence galu now 8 parts are now divided na maarabodu adakna hartha idvi parts as speech anda. So come to one by one, that is first one is a noun. Ig noun andre enappa, what do you mean by nouns? Noun andra it is already indication of name, it is an indication of the name. It is a naming words. ಅದನ್ನು ಕಲಿಬಹುದು ನೇಮಿಂಗ್ ವರ್ಡ್ಸ್ ಅಂತ ನೀವು ಕಲಿಬಹುದು ಹೆಸರನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ನಾವೇನಂತ ಹೇಳ್ತಾ ಇದ್ದೀವಿ ನೌನ್ಸ್ ಅಂತಾನು ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಏನಿರಬಹುದಪ್ಪ ನೇಮ್, ಮೈ ನೇಮ್ ಈಸ್ ರಾಜು, ಅದರ್ವೈಸ್ ರಾಜ್, ಪ್ಲೇಸ್ ನೇಮ್ ಡೆಲ್ಲಿ, ಆ್ಯಂಡ್ ಎನಿಮಲ್ ನೇಮ್ ಡಾಗ್, ಡೋಂಕಿ, ಎನಿ ಆಫ್ ದೀಸ್, ದೀಸ್ ಆರ್ ಆಲ್ಸ್ ಕಮ್ಸ್ ಟು ಅಂಡರ್ ನೌನ್ ಗ್ರೂಪ್. ಇವೆಲ್ಲ ಹೆಸರುಗಳನ್ನು ನಾವೇನ ಮಾಡ್ತಾ ಇದ್ದೀವಿ ಅಂದ್ರೆ ನೌನ್ ಗ್ರೂಪ್ಸ್ ಒಳಗೆ ನಾವು ಹಾಕ್ತಾ ಇದ್ದೀವಿ. ಯಾವುದೇ ಒಂದು ಚೇರ್ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅದಕ್ಕೆ ನಾವೇನಂತ ಕರಿತಾ ಇದ್ದೀವಿ, ಯಾವ್ದು ಒಳಗೆ ಹಾಕ್ತಾ ಇದ್ದೀವಿ ಇಂಗ್ಲಿಷ್ ಒಳಗೆ, ಅದು ನೌನ್ ಗ್ರೂಪ್ಸ್ ಒಳಗೆ ನಾವು ಹಾಕ್ತಾ ಇದ್ದೀವಿ. ಯಾವ ಗ್ರೂಪಿಗೆ ಅದು ಸೇರುತ್ತೆ? ನೌನ್ಸ್ ಗ್ರೂಪಿಗೆ ಅದನ್ನ ನಾವು ಸೇರಿಸ್ತಾ ಇದ್ದೀವಿ. ದಟ್ ಈಸ್ ಗೋಸ್ ಟು ನೇಮ್, ಇಂಡಿಕೇಶನ್ ಆಫ್ ದ ನೇಮ್ ಇಸ್ ನೌನ್ಸ್ ಅಂತ ನಾವು ಕರಿತಾ ಇದ್ದೀವಿ. ಸೆಕೆಂಡ್ ಒನ್ ಅಂಡ್ ಒನ್ ಮೋರ್ ಥಿಂಗ್ ಈಸ್, ಆಫ್ಟರ್ ದಿಸ್ ಕಂಪ್ಲೀಷನ್ ಆಫ್ ದಿಸ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದ ಪಾರ್ಟ್ಸ್ ಆಫ್ ಸ್ಪೀಚ್, ಐ ವಿಲ್ ಬಿ ಕಮ್ ಬ್ಯಾಕ್ ಟು ದ ನೌನ್ಸ್. ಐ ವಿಲ್ ಬಿ ಮೋರ್ ಡಿಸ್ಕಷನ್ ಆ್ಯಂಡ್ ಕೈಂಡ್ಸ್ ಆಫ್ ದ ನೌನ್ಸ್ ಇರ್ಬೋದು, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ದೀಸ್ ಆರ್ ಆಲ್ ಐ ವಿಲ್ ಬಿ ಡಿಸ್ಕಸ್ ಇನ್ ದ ಮೈ ನೆಕ್ಸ್ಟ್ ಲೆಕ್ಚರ್. ಸೊ ನೆಕ್ಸ್ಟ್ ತಗೊಂಡ ನಾವು ಪ್ರನೌನ್ಸ್ ಅಂತ. ವಾಟ್ ಡು ಮೀನ್ ಬೈ ಪ್ರನೌನ್ಸ್? ಪ್ರನೌನ್ ಅಂದ್ರೆ ಏನಪ್ಪ? So already we have discussed about noun. Noun means it is a naming words, name of the place, name of the person, name of the things. ಈಗ ನಾವು ನೆಕ್ಸ್ಟ್ ಬರ್ತಾ ಇರೋದು ಪ್ರನೌನ್ಸ್. ಪ್ರನೌನ್ಸ್ ಅಂದ್ರೆ ಏನಪ್ಪ? ಈಗ ನೇಮಿಂದ ನಾವು ಏನ್ ಮಾಡ್ತಾ ಇದ್ದೀವಿ, ಇನ್ನೊಂದು ವರ್ಡ್ಸ್ ಅನ್ನು ನಾವು ತಗೋತಾ ಇದ್ದೀವಿ, ಅದಕ್ಕಾಗಿ ಇನ್ಸ್ಟೆಡ್ ಆಫ್ ದ ನೇಮಿಂಗ್ ವರ್ಡ್ಸ್ ಅಂತ ನಾವು ಕರಿತಾ ಇದ್ದೀವಿ. ವಾಟ್ ಮೀನ್ ಬೈ ಇನ್ಸ್ಟೆಡ್ ಆಫ್ ದ ನೇಮಿಂಗ್ ವರ್ಡ್ಸ್? ಏನಾಗಿರ್ಬೋದಪ್ಪ ಇನ್ಸ್ಟೆಡ್ ಆಫ್ ದ ನೇಮಿಂಗ್ ವರ್ಡ್ಸ್? ಫಾರ್ ಎಕ್ಸಾಂಪಲ್, ಮೈ ನೇಮ್ ಈಸ್ ರಾಜ್, ಅದರ್ವೈಸ್ ಕೃಷ್ಣ. ಇನ್ಸ್ಟೆಡ್ ಆಫ್ ಮೈ ನೇಮ್ ವಾಟ್ ಐ ಕ್ಯಾನ್ ಮೈ ಸೆಲ್ಫ್, ಐ ವಿಲ್ ಯೂಸ್ ಐ ಆರ್ ಅದರ್ವೈಸ್ ಮೈ ಮೀ ಲೈಕ್ ದಿಸ್. ಇಟ್ ಮೀನ್ಸ್ ಪ್ರನೌನ್ಸ್ ಮೀನ್ಸ್ ಇನ್ಸ್ಟೆಡ್ ಆಫ್ ದ ನೇಮಿಂಗ್ ವರ್ಡ್. ಫಾರ್ ಎಕ್ಸಾಂಪಲ್, ಹೀ, ಶೀ, ಇಟ್, ದೇ, ಐ, ಈಸ್, ಹರ್ಸೆಲ್ಫ್, ಮೈ ಸೆಲ್ಫ್, ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಪ್ರನೌನ್ಸ್. ಪ್ರನೌನ್ಸ್ ಮೀನ್ಸ್ ಸಿಂಪಲ್ ಥಿಂಗ್ಸ್, ಇಟ್ ಈಸ್ ಎ ಇನ್ಸ್ಟೆಡ್ ಆಫ್ ದ ನೇಮಿಂಗ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಐ, ಮೈ, ಹೀ, ಶೀ, ಇಟ್, ದೇ. ನಾವು ಎದಕ್ಕನ್ನ ಇದು ಬಳಸ್ತಾ ಇದ್ದೀವಿ? ಪ್ರನೌನ್ಸ್ ಅನ್ನು ನಾವು ಎದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ? ಇನ್ಸ್ ಆಲ್ರೆಡಿ ನಮಗೆ ಒಂದು ಹೆಸರಿದೆ,
ಅದಕ್ಕೆ ಮತ್ತೆ ಇನ್ನೊಂದು ಸರ್ತಿ ನಾವು ಎದಕ್ಕೆ ಕರೀತಾ ಇದ್ದೀವಿ, ಎದಕ್ಕೆ ನಾವು ಬರ್ತಾ ಇದ್ದೀವಿ ಅಂದ್ರೆ ಇಟ್ ಈಸ್ ಎ ಶಾರ್ಟ್ಕಟ್ ಆರ್ ಅದರ್ವೈಸ್ ಇಟ್ಸ್ ಎ ಫ್ಯಾಷನೇಬಲ್ ಆರ್ ಅದರ್ವೈಸ್ ಎಲ್ಲ ಒಂದು ಲೆಂದಿ ಮೆಥಡ್ ಇಸ್ ನಾವು ಶಾರ್ಟ್ಕಟ್ ಆಗಿ ನಾವು ಯೂಸ್ ಮಾಡಿಸ್ಲಕ್ಕೆ ಇಂಗ್ಲೀಷ್ ಒಳಗೆ ನಾವು ಪ್ರೊನೌನ್ಸ್ ಅನ್ನು ನಾವು ಬಳಕೆಯನ್ನು ಮಾಡ್ತಾ ಇದ್ವಿ. ಸೊ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಐ ಡಿಸ್ಕಸ್ ಆಲ್ರೆಡಿ ಐ ಟೋಲ್ಡ್ ಯು ದ್ಯಾಟ್ ಐ ವಿಲ್ ಬಿ ಡಿಸ್ಕಸ್ ವೆರಿ ಬ್ರೀಫ್ಲಿ ಇನ್ ಮೈ ನೆಕ್ಸ್ಟ್ ಕ್ಲಾಸ್, ದಟ್ ಈಸ್ ಪ್ರನೌನ್ ಆಲ್ಸೋ. ದಿಸ್ ಇಸ್ ಜಸ್ಟ್ ಇಟ್ಸ್ ಎ ಇನ್ಫಾರ್ಮೇಶನ್, ಜಸ್ಟ್ ಇಟ್ಸ್ ಎ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ದ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಸೊ ನೆಕ್ಸ್ಟ್ ಒನ್ adjectives. See, adjectives andre enappa, what do you mean by adjectives? So all three comes under one groups. It is according to my knowledge, according to my knowledge, as per my convenience I did all those three parts goes to noun group and noun karta idivi. Noun group, eduk noun group anta karita idinappa. ಫಾರ್ ಎಕ್ಸಾಂಪಲ್ ನೇಮಿಂಗ್ ವರ್ಡ್ಸ್ಗೆ ನಾನು ನೌನ್ಸ್ ಕರಿತಾ ಇದ್ದೀವಿ, ಇನ್ಸ್ಟೆಡ್ ಆಫ್ ನೇಮಿಂಗ್ ವರ್ಡ್ಸ್ಗೆ ನಾನು ಪ್ರನೌನ್ಸ್ ಅಂತ ಕರಿತಾ ಇದ್ದೀವಿ. ವಾಟ್ ಡು ಮೀನ್ ಬೈ ಅಡ್ಜೆಕ್ಟಿವ್ಸ್? ಅಡ್ಜೆಕ್ಟಿವ್ಸ್ ಅಂದ್ರೆ ಏನಪ್ಪ? ಫಾರ್ ಎಕ್ಸಾಂಪಲ್ ಅದೇ ಥರ ಈಗ ನೌನ್ಸ್ ಹೇಗಿದ್ದಾನೆ, ಫಾರ್ ಎಕ್ಸಾಂಪಲ್ ರಾಜು, ಹೌ ಈಸ್ ರಾಜು? ರಾಜು ಈಸ್ ವೆರಿ ಫ್ಯಾಟ್, ರಾಜು ಈಸ್ ವೆರಿ ಹ್ಯಾಂಡ್ಸಮ್, ರಾಜು ಈಸ್ ವೆರಿ ಕ್ಲೆವರ್, ರಾಜು ಈಸ್ ಟಾಲ್, ರಾಜು ಈಸ್ ವೆರಿ ಥಿನ್. ದೀಸ್ ಆರ್ ಆಲ್ ಗೋಸ್ ಟು ಅಬೌಟ್ ದ ರಾಜು. ಹೌ ಈಸ್ ರಾಜು ಅಂತ ನಾವು ಹೇಳಿಸಲಕ್ಕೆ ನಾವೇನು ಮಾಡ್ತಾ ಇದ್ವಿ? ಅಡ್ಜೆಕ್ಟಿವ್ಸ್ ಅಂತ ನಾವು ಹೇಳ್ತಾ ಇದ್ವಿ ಇಂಗ್ಲೀಷ್ ಒಳಗೆ. ಆ ರಾಜು ಹೆಂಗಿದ್ದಾರಪ್ಪ ಅಂತ ಹೇಳಿಸಲಕ್ಕೆ ನಾವೇನು ಏನು ಮಾಡ್ತೀವಿ? ಡಿಸ್ಕ್ರಾಪ್ಟಿವ್ ವರ್ಡ್ಸ್ಗಳಿಗೆ ನಾವು ಅಡ್ಜೆಕ್ಟಿವ್ಸ್ ಅಂತಿಲ್ಲಿ ಕರಿತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಇಲ್ಲಿ ನೌನ್ಸ್ಗೆಲ್ಲ ನಾನು ಒಂದು ಗ್ರೂಪ್ ಆಗಿ ಮಾಡಿದ್ದೀನಿ, ಅದು ನೌನ್ ಗ್ರೂಪ್ ಅಂತ. ಆ ನೌನ್ಸ್ ಗ್ರೂಪ್ ಒಳಗೆ ಯಾವ ಬರುತ್ತೆ? ನೌನ್, ಪ್ರೊನೌನ್ ಆ್ಯಂಡ್ ಅಡ್ಜೆಕ್ಟಿವ್ಸ್. ನೆಕ್ಸ್ಟ್ ಪಾಯಿಂಟ್, ಇಟ್ಸ್ ವೆರಿ ಬ್ರೀಫ್ಲಿ ಅಗೇನ್, ಇದಕ್ಕೆ ನಾವು ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾವು ಯಾವುದಂದ್ರೆ ವರ್ಬ್ ಗ್ರೂಪ್ ಅಂತ. ವರ್ಬ್ ಗ್ರೂಪ್, ಅದಕ್ಕೆ ನಾವು ವರ್ಬ್ ಗ್ರೂಪ್ ಅಂತ ನಾವು ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಒನ್ ವರ್ಬ್. ವರ್ಬ್ ಅಂದ್ರೇನು? ಇನ್ ಕನ್ನಡ ವರ್ಬ್ ಅಂದರೆ ಕ್ರಿಯಾಪದ ಅಂತ ನಾವು ಕರಿತಾ ಇದ್ದೀವಿ. ಕ್ರಿಯಾಪದ ಅಂದ್ರೇನು? ಈಗ ರಾಜು ಏನು ಮಾಡ್ತಾ ಇದ್ದಾನೆ? ರಾಜು ಈಸ್ ಗೋಯಿಂಗ್ ಟು ಮಾರ್ಕೆಟ್. ಈ ಗೋಯಿಂಗ್ ಅನ್ನೋದೇನು? ಒಂದು ಕ್ರಿಯೆ. ಇಟ್ ಈಸ್ ಇಂಡಿಕೇಶನ್ ಆಫ್ ದ ವರ್ಬ್. ಈ ವರ್ಕಿಗೆ ನಾವೇನಂತ ಕರಿತಾ ಇದ್ದೀವಿ ಇಂಗ್ಲೀಷ್ ಒಳಗೆ? ವರ್ಬ್ ಗ್ರೂಪ್ ಒಳಗೆ ನಾವು ಹಾಕ್ತಾ ಇದ್ದೀವಿ, ವರ್ಬ್ ಗ್ರೂಪ್ ಒಳಗೆ ನಾವಿಲ್ಲಿ ಸೇರಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತಾ ಇದ್ದಾನೆ, ರನ್ ಮಾಡ್ಬೋದು, ಈಟಿಂಗ್ ಮಾಡ್ಬೋದು, ಜಂಪಿಂಗ್ ಮಾಡ್ಬೋದು, ಆರ್ ಅದರ್ವೈಸ್ ರೈಟಿಂಗ್ ಮಾಡ್ಬೋದು. ಎನಿ ಕೈಂಡ್ ಆಫ್ ದ ವರ್ಕ್ ಈಸ್ ಡನ್ ಬೈ ರಾಜು, ಆರ್ ಅದರ್ವೈಸ್ ರಾಜು ಈಸ್ ಡೂಯಿಂಗ್ ಸಮಥಿಂಗ್ ವರ್ಕ್, ದಟ್ ವರ್ಕ್ ಈಸ್ ಅಂಡರ್ ಗೋಯಿಂಗ್ ವರ್ಕ್ ಗ್ರೂಪ್. ಅದು ವರ್ಕ್ ಅಲ್ಲಿ ಏನಾಗುತ್ತೆ? ವರ್ಕ್ ಗ್ರೂಪ್ ಒಳಗೆ ನಾವನ್ನು ಸೇರಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ವರ್ಕ್ ಆಗಿರ್ಬೋದು ಅಥವಾ ಗೋಯಿಂಗ್ ಆಗಿರ್ಬೋದು, ರನ್ನಿಂಗ್ ಅನ್ನು ಆಗಿರ್ಬೋದು, ಯಾವುದೇ ಕ್ರಿಯೆಯನ್ನು ಮಾಡ್ತಾ ಇರುವಾಗ ಆ ಕ್ರಿಯೆಗೆ ನಾವೇನಂತ ಕರಿತಾ ಇದ್ದೀವಿ ಇಂಗ್ಲೀಷ್ ಒಳಗೆ? ವರ್ಬ್ ಅಂತ ನಾವು ಕರೀತಾ ಇದ್ದೀವಿ. ವರ್ಬ್ ಅಂದ್ರೆ ಕ್ರಿಯಾಪದ ಅಂತ. ನೆಕ್ಸ್ಟ್, ಈಗ ಅದೇ ಥರ ಇಲ್ಲಿ ಮ್ಯಾಲೆ ಹೇಳಿದ ಅಡ್ಜೆಕ್ಟಿವ್ಸ್ ಅಂತ, ದ ಸೇಮ್ ಥಿಂಗ್. ಇದು ಏನಾಗಿರ್ಬೋದಪ್ಪ? ಎಡ್ ವರ್ಬ್. ಎಡ್ ವರ್ಬ್ ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ದ ವರ್ಬ್. ಇಟ್ ಈಸ್ ರಿಲೇಟೆಡ್ ಟು ದ ವರ್ಬ್. ಹೌ ಇಟ್ ಈಸ್ ರಿಲೇಟೆಡ್ ಟು ದ ವರ್ಬ್? ಆಲ್ರೆಡಿ ಐ ಟೋಲ್ಡ್ ಯು ರಾಜು ಈಸ್ ಗೋಯಿಂಗ್ ಟು ದ ಮಾರ್ಕೆಟ್, ಆರ್ ಅದರ್ವೈಸ್ ರಾಜು ಈಸ್ ರೈಟಿಂಗ್ ಎ ಲೆಟರ್, ದಟ್ ಈಸ್ ವರ್ಬ್ ಒನ್ ಸೆಂಟೆನ್ಸ್. ದ ಸೇಮ್ ಥಿಂಗ್, ಹೌ ರಾಜು ಈಸ್ ರೈಟಿಂಗ್ ಎ ಲೆಟರ್? ಈ ಈಸ್ ರೈಟಿಂಗ್ ಎ ಲೆಟರ್ ವೆರಿ ಫಾಸ್ಟ್ಲಿ. ಈ ಈಸ್ ರೈಟಿಂಗ್ ಎ ಲೆಟರ್ ಇನ್ ಕನ್ನಡ ಲ್ಯಾಂಗ್ವೇಜ್, ಈ ಈಸ್ ರೈಟಿಂಗ್ ಎ ಲೆಟರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಟ್ ಮೀನ್ಸ್ ಮ್ಯಾನರ್ ಆಫ್ ದ ವರ್ಬ್. ಮ್ಯಾನರ್ ಆಫ್ ದ ವರ್ಬ್, ಯಾವ ಥರ ವರ್ಕನ್ನು ಮಾಡ್ತಾ ಇದ್ದಾನೆ, ಅದಕ್ಕೆ ನಾವೇನು ಮಾಡ್ತಾ ಇದ್ವಿ? ಎಡ್ ವರ್ಬ್ ಅಂತ ನಾವಿಲ್ಲಿ ಕರಿತಾ ಇದ್ದೀವಿ. ಹೌ ಈಸ್ ವರ್ಕ್ ಗೋಯಿಂಗ್ ಆನ್? ಹೌ ಈಸ್ ವರ್ಕ್ ಡನ್? ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥ ವರ್ಡ್ಸ್ಗಳಿಗೆ ನಾವೇನಂತ ಇದ್ದೀವಿ? ಎಡ್ ವರ್ಬ್ ಅಂತ ನಾವು ಕರಿತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಒನ್, ನೆಕ್ಸ್ಟ್ ಒನ್, ಈ ಇಂಗ್ಲೀಷ್ ಒಳಗೆ ನೆಕ್ಸ್ಟ್ ಬರ್ತಾ ಇರೋದು ಕಂಜಂಕ್ಷನ್. ಕಂಜಂಕ್ಷನ್ ಅಂದ್ರೆ ಏನಪ್ಪ? ಕಂಜಂಕ್ಷನ್ ಅಂದ್ರೆ ಸಿಂಪಲ್ ಥಿಂಗ್ಸ್. ಕಂಜಂಕ್ಷನ್ ಅಂದ್ರೆ ನಮ್ಗೆ ಏನು ಕಣ್ಣೆ ಎದುರು ಬರ್ಬೇಕಂದ್ರೆ, ಜಸ್ಟ್ ಈಗ ಟ್ರೈನ್ ಇರುತ್ತಲ್ಲ, ಟ್ರೈನ್ಸ್ ಒನ್ ಡಬ್ಬಿಲಿಂದ ಇನ್ನೊಂದು ಡಬ್ಬಿಗೆ ಜಾಯಿಂಟ್ ಆಗ್ತಕ್ಕಂಥ ಇರ್ತಾವಲ್ಲ, ಅದಕ್ಕೆ ನಾವು ಹೇಳ್ಬೋದು ಕಂಜಂಕ್ಷನ್ ಅಂತ. ಇಟ್ ಈಸ್ ಎ
joining words antana illi karita idivi joining words antha eradu independent sentence galanna athava independent nouns galanna independent pronouns galanna jodane maartakkanta words galiga namu enanta idivi english olaga conjunction antha it is just means joining words for example eradu nouns galina yavudanno words anna use maartivi and antha the same thing ಏನಲ್ಲ ಎರಡು ಇಂಡಿಪೆಂಡೆಂಟ್ ಸೆಂಟೆನ್ಸ್ಗಳನ್ನು ಬಟ್ ಅನ್ನು ನಾವು ಯೂಸ್ ಮಾಡ್ಬೋದು ಇದೇ ಥರ ಭಾಳಷ್ಟು ವರ್ಡ್ಸ್ಗಳನ್ನು ಬರ್ತಾವೆ ಆ ವರ್ಡ್ಸ್ಗಳನ್ನು ಏನು ಮಾಡ್ತಾವೆ ಅಂದ್ರೆ ಎರಡು ಇಂಡಿಪೆಂಡೆಂಟ್ ಸೆಂಟೆನ್ಸ್ಗಳನ್ನು ಜೋಡಣೆಯನ್ನು ಮಾಡಿ ಒಂದು ಕ್ಲಿಯರ್ ಸೆಂಟೆನ್ಸನ್ನು ಅಂತ ಕೊಡ್ತೇವೆ ಅದಕ್ಕೆ ನಾವು ಹೇಳ್ತಾ ಇದ್ವಿ ಇಂಗ್ಲೀಷ್ ಒಳಗೆ ಕಂಜಂಕ್ಷನ್ ಅಂತ ಓಕೆ ಸೊ ಬ್ರೀಫ್ಲಿ ಐ ವಿಲ್ ಬಿ ಡಿಸ್ಕಸ್ ಇನ್ ದ ಮೈ ನೆಕ್ಸ್ಟ್ ಕ್ಲಾಸ್ ಪರ್ಟಿಕ್ಯುಲರ್ ಒನ್ ಒನ್ ಪಾಯಿಂಟ್ಸ್ ಐ ವಿಲ್ ಬಿ ಡಿಸ್ಕಸ್ ಒನ್ ಲೆಕ್ಚರಿಂಗ್ಸ್ ಸೊ ನೆಕ್ಸ್ಟ್ ಬರ್ತಾ ಇರೋದು ಪ್ರಿಪೋಸಿಷನ್ ಕೊಡಿ ನಿಮಗೆ ಪ್ರಿಪೋಸಿಷನ್ ಇದು ಪೊಸಿಷನ್ ಅಂದರೆ ನಮ್ಮ ಒಂದು ಸ್ಟೇಟಸ್ಸನ್ನು ನಾವು ಹೇಳ್ಕೊಡ್ತೀವಿ ಏನು ಸ್ಟೇಟಸ್ಸು ವೇರ್ ಆ್ಯಮ್ ರೈಟ್ ಫಾರ್ ಎಕ್ಸಾಂಪಲ್ ವೇರ್ ಆ್ಯಮ್ ರೈಟ್ ನೋ ಆ್ಯಮ್ ಇನ್ ಫ್ರಂಟ್ ಆಫ್ ಯು ಫ್ರಂಟ್ ಆಮ್ ಅದೇನು ಯಾವ ಪೊಸಿಷನ್ ಒಳಗಿದೆ ಅಂತ ನಾವು ನೌನ್ಸನ್ನು ಫಾರ್ ಎಕ್ಸಾಂಪಲ್ ಇದು ಈಗ ನಾವು ರಾಜು ವೇರ್ ಇಸ್ ದ ರಾಜು ಆ್ಯಂಡ್ ವೇರ್ ಇಸ್ ದ ರಾಜ್ ಈ ರಾಜನ ಎಲ್ಲಿದ್ದಾನ ಹೀಸ್ ಆನ್ ಇನ್ ಮಿಡಲ್ ಆಫ್ ಇನ್ ಫ್ರಂಟ್ ಆಲ್ ದೋಸ್ ಲೆಟರ್ಸ್ ಕಮ್ಸ್ ಅಂಡರ್ ದ ಪ್ರೀ ಪೊಸಿಷನ್ ನೌನ್ಸ್ ಅನ್ನ ಪೊಸಿಷನ್ ಅನ್ನ ಹೇಳ್ತಕ್ಕಂಥ ವರ್ಡ್ಸ್ಗಳಿಂದ ಏನಂತ ಇದ್ದೀವಿ ಪ್ರೀ ಪೊಸಿಷನ್ ಅಂತ ನಾವು ಹೇಳ್ತಾ ಇದ್ದೀವಿ ದೆನ್ ನೆಕ್ಸ್ಟ್ ಅನ್ನ ಲಾಸ್ಟ್ ಅನ್ನ ಬರ್ತಾ ಇರೋದು ಇದು ಯಾವುದೇ ಥರದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಒಳಗೆ ಬರ್ತಾ ಇರೋದು ವೆರಿ ರೇಸ್ ಇಂಟರ್ಜೆಕ್ಷನ್ ಇಂಟರ್ಜೆಕ್ಷನ್ ಒಳಗೆ ನಾವು ಹೇಳ್ತಾ ಇದ್ದೀವಿ ಉದ್ಗಾರವಾಚಕ ಶಬ್ದಗಳು ಅಂತ ಉದ್ಗಾರವಾಚಕ ಶಬ್ದಗಳಂದ್ರೆ ಏನು ಅನ್ಬೋದು ಆಲ್ ಆಫ್ ಸಡನ್ಸ್ ನಾವು ಏನಾದರೂ ಸೌಂಡ್ ತೆಗಿತಾ ಇದ್ರೆ ಫಾರ್ ಎಕ್ಸಾಂಪಲ್ ಓ ಮೈ ಗಾಡ್ ಹೌ ಇಟ್ ಈಸ್ ನೈಸ್ ಓ ಹೋ ಅಂತ ಏನಾದರೂ ನಾವು ಹೇಳ್ತಾ ಇದ್ವಿ ಇಟ್ ಮೇ ಬಿ ಹಾರಿಬಲ್ ಆಗಿರ್ಬೋದು ಇಟ್ ಮೇ ಬಿ ಜಾಯ್ ಸೌಂಡನ್ನು ಆಗಿರ್ಬೋದು ಅಂಥ ಸೌಂಡ್ಸ್ಗಳಿಗೆ ನಾವೇನಂತ ಕರಿತಾ ಇದ್ದೀವಿ ಇಂಗ್ಲೀಷ್ ಒಳಗೆ ಇಂಟ್ರಾಜಂಕ್ಷನ್ಸ್ ಒಳಗೆ ನಾವು ಹಾಕ್ತಾ ಇದ್ದೀವಿ ಈ ರೀತಿ ಯಾವುದೇ ಥರದನ್ನು ಮೀನಿಂಗ್ಸನ್ನು ಕೊಡ್ಬೋದು ಅಥವಾ ಕೊಡ್ಲಕ್ಕಿಲ್ಲ ಬಟ್ ದೇ ಹ್ಯಾವ್ ಎ ಓನ್ ಪೊಸಿಷನ್ ಇನ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಟ್ ಮೇ ಬಿ ವಿಶ್ ಬಿ ಆಗಿರ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಐ ವಿಲ್ ಬಿ ಡಿಟೇಲ್ ವಿತ್ ದೀಸ್ ಆರ್ ಆಲ್ ದ ಕಾನ್ಸೆಪ್ಟ್ ಸಿ ದ ನೆಕ್ಸ್ಟ್ ವೀಡಿಯೋ